ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಬಗೀರಾ ಇಂದು ಅದ್ದೂರಿಯಾಗಿ ತೆರೆ ಕಂಡಿದೆ. ಶ್ರೀ ಮುರುಳಿ ನಟನೆ ಈ ಸಿನಿಮಾವನ್ನು ಡಾಕ್ಟರ್ ಸೂರಿ ನಿರ್ದೇಶಿಸಿದ್ದು, ಹೊಂಬಾಳೆ ಫಿಲಂ ಸಂಸ್ಥೆ ಈ ಸಿನಿಮಾಗೆ ಹಣ ಹೂಡಿ ನಿರ್ಮಾಣ ಮಾಡಿದೆ. ಸೊ ಸಿನಿಮಾ ಹೇಗಿದೆ, ಸಿನಿಮಾ ನೋಡಿ ನಮ್ಗೆ ಏನನ್ನಿಸ್ತು ಅನ್ನೋದನ್ನು ಈ ರಿವ್ಯೂನಲ್ಲಿ ಕ್ವಿಕ್ ಆಗಿ ನೋಡ್ಕೊಂಬರೋಣ ಬನ್ನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ. ಪ್ಲಾಟ್: ಇಲ್ಲಿ ನಮ್ಮ ನಾಯಕನ ಹೆಸರು ವೇದಾಂತ್. ವೇದಾಂತ್ಗೆ ತಾಯಿ ಮಾತೆ ವೇದವಾಕ್ಯ. ಚಿಕ್ಕ ವಯಸ್ಸಿನಿಂದ ಕೂಡ ಸೂಪರ್ ಹೀರೋ ಕಥೆಗಳನ್ನ ಇಷ್ಟಪಡೋ ವೇದಾಂತ್ ತಾನು ಕೂಡ ಸೂಪರ್ ಹೀರೋ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಳ್ತಾನೆ. ಇಲ್ಲಿ ಇಷ್ಟ ಆಗಿದ್ದು ಸಿನಿಮಾದ ಸ್ಕ್ರೀನ್ ಪ್ಲೇ. ಸಖತ್ತಾಗಿದೆ ಗುರು, ಡಾಕ್ಟರ್ ಸೂರಿ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಕೂಡ. ಹೌದು, ಇದು ಪ್ರಶಾಂತ್ ಅವರ ಕಥೆನೇ, ಆದರೂ ಕೂಡ ಎಲ್ಲೂ ಕೂಡ ನೆನಪಿಗೆ ಬರಲ್ಲ, ಅಷ್ಟು ಎಂಗೇಜಿಂಗ್ ಆಗಿರುತ್ತೆ. ಸಿನಿಮಾದಲ್ಲಿ ಇಷ್ಟ ಆಗೋದು ವೇದಾಂತ್ ಅನ್ನೋ ಕ್ಯಾರೆಕ್ಟರ್ ಮಾತ್ರ, ಯಾಕಂದರೆ ಹಗಲಿನಲ್ಲಿ ಆರಕ್ಷಕನಾಗಿ ಹಾಗೂ ಕತ್ತಲಲ್ಲಿ ಸಮಸ್ಯೆಗೆ ಸಿಲುಕಿರೋರಿಗೆ ರಕ್ಷಕನಾಗಿ ಕಾಣಿಸ್ಕೊಳ್ಳುತ್ತೆ ಆ ಕ್ಯಾರೆಕ್ಟರ್. ಇನ್ನು ಇಲ್ಲಿಯ ಕಥೆಯಲ್ಲಿ ಹೊಸದೇನಿಲ್ಲ, ಎಲ್ಲ ಸಿನಿಮಾಗಳಲ್ಲೂ ನೋಡಿರೋದೆ, ಆದರೆ ಪ್ರೆಸೆಂಟ್ ಮಾಡಿರೋ ರೀತಿ ತುಂಬ ವಿಭಿನ್ನವಾಗಿದೆ. ಅಫ್ಕೋರ್ಸ್ ಚೆನ್ನಾಗಿದೆ ಕೂಡ. ಸಿನಿಮಾದ ಬಿಗಿನಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ನಮ್ಮನ್ನು ಸೀಟಲ್ಲಿ ಹಿಡಿದು ಕೂರಿಸುತ್ತೆ. ಶ್ರೀ ಮುರುಳಿಯವರ ಸ್ಕ್ರೀನ್ ಪ್ರೆಸೆನ್ಸ್, ಆ್ಯಕ್ಷನ್ ಆ್ಯಂಡ್ ಡೈಲಾಗ್ ಡೆಲಿವರಿ ಇಷ್ಟ ಆಯಿತು. ಫಸ್ಟ್ ಆಫ್ ಫನ್ ಆ್ಯಂಡ್ ಎಮೋಷ್ನಲಿಂದ ಎಂಡ್ ಆದರೆ, ಸೆಕೆಂಡ್ ಆಫ್ ಪ್ಯೂರ್ ಆ್ಯಕ್ಷನ್ ವಿತ್ ಟ್ವಿಸ್ಟಿಂದ ಎಂಡ್ ಆಗುತ್ತೆ. ಫಸ್ಟ್ ಆಫ್ನಲ್ಲಿ ಬರುವಂಥ ರನ್ನಿಂಗ್ ಫೈಟ್ ಮತ್ತು ಪೋರ್ಟ್ ಏರಿಯಾದಲ್ಲಿ ನಡೆಯುವಂಥ ಆ್ಯಕ್ಷನ್ ಸೀಕ್ವೆನ್ಸ್ ಸಖತ್ತಾಗಿ ವರ್ಕ್ ಆಗಿದೆ. ಶ್ರೀ ಮುರುಳಿ, ವೇದಾಂತ್ ಆ್ಯಂಡ್ ಬಗೀರಾ ಅನ್ನುವಂಥ ಟೂ ಕ್ಯಾರೆಕ್ಟರ್ಸ್ನ ಸಖತ್ತಾಗೆ ಮ್ಯಾನೇಜ್ ಮಾಡಿದ್ದಾರೆ. ಇನ್ನು ರುಕ್ಮಿಣಿ ವಸಂತ್ ಇಲ್ಲಿನ ಮೇನ್ ಅಟ್ರಾಕ್ಟಿವ್ ಅಂತ ಹೇಳ್ಬೋದು. ಸ್ನೇಹ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ಸಿನಿಮಾದಲ್ಲಿ ಲವ್ ಟ್ರ್ಯಾಕಿಗೆ ಯಾವುದೇ ಅಡ್ಡಿ ಇಲ್ಲ. ಇವರಿಬ್ಬರ ಲವ್ ಟ್ರ್ಯಾಕ್ ಸಖತ್ತಾಗಿ ವರ್ಕ್ ಆಗಿದೆ. ಇವರಿಬ್ಬರ ಮಧ್ಯೆ ಬರೋ ಕಾನ್ವರ್ಸೇಷನ್ ಕೂಡ ಗ್ರಿಪ್ಪಿಂಗ್ ಆಗಿದೆ. ಸುಮ್ಮನೆ ಬಂದ ಪುಟ ಓದ ಪುಟ ಅನ್ನೋ ಕ್ಯಾರೆಕ್ಟರ್ ಅಲ್ಲ, ಆ ಕ್ಯಾರೆಕ್ಟರ್ಗೆ ನಾವೇ ಅಷ್ಟು ಕನೆಕ್ಟ್ ಆಗಿರ್ತೀವಿ. ಇನ್ನು ಗರುಡರಾಮ್ ಇಲ್ಲಿ ರಾಣಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು, ಅವ್ರು ಬರೋದು ಕೂಡ ಸೆಕೆಂಡ್ ಆಫ್ಗೆ. ಅವ್ರಿಗೆ ಒಳ್ಳೆ ಫ್ಲ್ಯಾಶ್ ಬ್ಯಾಕ್ ಕೂಡ ಇಟ್ಟಿದ್ದಾರೆ. ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಎದ್ದು ಕಾಣಿಸುತ್ತೆ. ಸಿನಿಮಾಟೋಗ್ರಫಿ ವಾಸ್ ಟೂ ಗುಡ್ ಆ್ಯಂಡ್ ಎಡಿಟಿಂಗ್ ಕೂಡ ಚೆನ್ನಾಗಿದೆ. ಅಣ್ಣ ಅಂಜನೀಶ್ ಅಣ್ಣ, ಮ್ಯೂಸಿಕ್ ಏನು ಬಾರಿಸಿದ್ಯಣ, ಥಿಯೇಟರ್ ಕಿತ್ತೋಯ್ತಣ, ಸಖತ್ತಾಗೈತೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಶ್ರೀ ಮುರುಳಿ, ರುಕ್ಮಿಣಿ ವಸಂತ್ ಮತ್ತು ಗರುಡರಾಮ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಇವರನ್ನು ಉಳಿದಂತೆ ನಮ್ಮ ರಂಗಾಯಣ ರಘು ಅವರಾಗ್ಬೋದು, ಅಚ್ಯುತ್ ಕುಮಾರ್ ಮತ್ತು ಪ್ರಕಾಶ್ ರಾಜ್ ಹಾಗೂ ಪ್ರಮೋದ್ ಶೆಟ್ಟಿ ಅವ್ರು ಕೊಟ್ಟಿರೋ ಕ್ಯಾರೆಕ್ಟರ್ನ ಸಖತ್ತಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ವಿ ಎಫ್ ಎಕ್ಸ್ ಬೆಟರ್ ಆಗಿರಬೇಕಾಗಿತ್ತು, ಸಾಂಗಲ್ಲಾಗ್ಬೋದು, ಸ್ಪೆಷಲಿ ಕ್ಲೈಮ್ಯಾಕ್ಸ್. ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ, ಥಿಯೇಟಿಕಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಮಿಸ್ ಮಾಡಬೇಡಿ, ಫ್ಯಾಮಿಲಿ ಜೊತೆ ನೋಡ್ಬೋದಾ, ಖಂಡಿತವಾಗ್ಲೂ ನೋಡ್ಬೋದು. ರಿವ್ಯೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್, ಶಶಿ.